ಹೇ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಕಿರಣ್ ಕುಮಾರ್ ವ್ಲಾಗ್ಸ್. ತುಂಬನೇ ಥಂಡಿ ಥಂಡಿ ಇತ್ತು ಈ ಸಂಡೆ, ಏನಾದರೂ ಒಂದು ಬಿಸಿ ಬಿಸಿ ತಿನ್ನಬೇಕಂತ ಬಂದೆ. ಈ ಜಾಗ ತುಂಬನೇ ಫೇಮಸ್ ಅಂತ ಹೇಳ್ಬೋದು. ಇವ್ರದ್ದು ಎರಡೆರಡು ಬ್ರಾಂಚ್ ಇರೋದು, ಒಂದು ಚೆನ್ನೈಯಲ್ಲಿ, ಇನ್ನೊಂದು ಬ್ಯಾಂಗ್ಳೂರಲ್ಲಿ. ರೀಸೆಂಟ್ಲಿ ಓಪನ್ ಮಾಡಿದ್ದಾರೆ, ಇವತ್ತೇ ಇನಾಗ್ರೇಟ್ ಮಾಡಿದ್ರು. ಇದ್ರ ಹೆಸರೇ ಕಬಾಬ್ಸಿ ಅಂತ. ಯೆಸ್ ಫ್ರೆಂಡ್ಸ್, ತುಂಬನೇ ಬ್ಯೂಟಿಫುಲ್ಲಾಗಿ ಟರ್ಕಿಶ್ ಡೆಲಿಕೇಸಿನ ಸರ್ವ್ ಮಾಡ್ತಾರೆ. ಹಾಗಾಗಿ ಇವತ್ತು ನಮಗೊಂದು ಚಾನ್ಸ್ ಸಿಕ್ತು ಇದೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಅದೆಲ್ಲ ಹೋಗಿ ಒಳಗಡೆ ನೋಡೋಣ. ಅದಕ್ಕಿಂತ ಮುಂಚೆ, ನಮ್ಮ ಚಾನಲ್ಗೆ ಮೊದಲನೇ ಸರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಎಲ್ಲ ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ. ಹಾಗೆಯೇ ನಮ್ಮ ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ, ಎಲ್ಲ ಫ್ಯೂಚರ್ ಅಪ್ಡೇಟ್ಸ್, ವೀಡಿಯೋಸ್, ರೀಲ್ಸ್ ಅಲ್ಲೇ ಸಿಗುತ್ತೆ. ಸೊ ದಯವಿಟ್ಟು ಫಾಲೋ ಮಾಡಿ. ಇದು ಹೇಳ್ತಾ ನಮ್ಮ ಎಪಿಸೋಡ್ನ ಬಿಗಿನ್ ಮಾಡೋಣ, ಬನ್ನಿ.
ಚೆನ್ನೈಯಲ್ಲಿ ಇನ್ನೊಂದು ನಮ್ಮ ಬ್ಯಾಂಗ್ಳೂರಲ್ಲಿ ಸೊ ವೆರಿ ಫಸ್ಟ್ ಟೈಮ್ ಓಪನ್ ಮಾಡಿದ್ದಾರೆ ಸುಲ್ತಾನ್ ಅದಾನು ಕಬಾಬ್ ಅಂತ ಐ ಮೈಟ್ ಬಿ ಪ್ರೊನೌನ್ಸಿಂಗ್ ರಾಂಗ್ ಪ್ಲೀಸ್ ಬೇರ್ ವಿತ್ ಮೀ ಸಾರಿ ಅದನ್ನು ಸುಲ್ತಾನ್ ಅದೇನೋ ಕಬಾಬ್ ಅಂತ ಬಟನ್ ವಿನ್ಸ್ ಕಬಾಬ್ ಅವರು ಚಾರ್ಕೋಲ್ ಮೇಲೆ ಮಾಡಿದ್ರು ಬೊಂಬಾಡಾಗಿತ್ತು ಇದು ಬಂದುಬಿಟ್ಟು ಸಿಹಾನ್ ಅಂತ ಇಲ್ಲಿ ಒಂದು ಪೀಟಾ ಬ್ರೆಡ್ ಬಂದಿದೆ ಆ್ಯಂಡ್ ಇದು ಒಂದು ಪಿದೆ ಅಂತ ಟರ್ಕಿಶ್ ಪಿಜ್ಜಾ ಅಂತ ನಾವು ಹೇಳ್ಬೋದು ನಮ್ಮ ಭಾಷೆಯಲ್ಲಿ ಚೀಸ್ ಎಲ್ಲ ಕೆಳಗಡೆ ಹಾಕಿದ ಮೇಲೆ ಕೀಮಾ ಹಾಕಿಬಿಟ್ಟು ತುಂಬನೇ ಸಗಳಾಗಿ ಮಾಡಿದ್ರು ಅವ್ರು ನೋಡಿರ್ತೀರ ಶಾರ್ಟ್ಸಲ್ಲ ಅದು ಇದು ಒಂದು ಚಿಕನ್ ಹುಮ್ಮಸ್ ಸೊ ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಹೇಗಿದೆ ಅಂತ ನೋಡೇ ಬಿಡೋಣ ಫಸ್ಟ್ ಯಾವ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಿಲ್ಲ ಲೆಟ್ ಮೀ ಟ್ರೈ ವಿತ್ ದಿಸ್ ಮಟನ್ ಥಿಂಗ್ ತುಂಬನೇ ಸಗಳಾಗಿದೆ ಕ್ವಾಂಟಿಟಿ ಮಾತ್ರ ನೋಡ್ಬೋದು ಮಿಂಟ್ ಚಟ್ನಿ ಕೊಡ್ತಾರೆ ಮೇಯೋನೀಸ್ ಕೊಟ್ಟಿದ್ದಾರೆ ಸಲಾಡ್ ಕೊಟ್ಟಿದ್ದಾರೆ ಫ್ರೆಂಚ್ ಫ್ರೈಸ್ ಕೊಟ್ಟಿದ್ದಾರೆ ಲೆಟ್ಸ್ ಗಿವ್ ಇಟ್ ಟೇಸ್ಟ್ ಓ ಫ್ಲೇವರ್ ಬರ್ತಾರೆ ಸಾಗರ ರಿಚ್ ಆಗಿ ಮಟನ್ ಫೀಲ್ ಬರ್ತಾ ಇದೆ ಸಾರಿ ಗಟ್ ಫೀಲ್ ಬರ್ತಾ ಇದೆ ತುಂಬನೇ ರಿಚ್ ಆಗಿದೆ ಇದ್ರ ಜೊತೆ ಈಗ ಬ್ರೆಡ್ ಕೊಡ್ತಾರೆ ಈ ಬ್ರೆಡ್ನ ತೊಗೊಂಡು ಒಳ್ಳೆ ಇಟ್ಕೊಂಡು ಸ್ಟಾಪ್ ಮಾಡಿ ಲೆಟ್ಸ್ ನಾವು ನಮ್ಮ ಹಮ್ಮಸ್ ಜೊತೆ ತಿನ್ನೋಣ ಹಮ್ಮಸ್ ಇಲ್ಲ ಮ್ಯಾನೇಜ್ ಜೊತೆ ಮ್ಯಾನೇಜ್ ಜೊತೆ ನಾವು ಹೇಗಿರ್ತೀವಿ ತಂದಾಗಿದೆ ಲೆಟ್ಸ್ ಫೈನ್ ಬಟ್ ಸೇಸ್ ಮಾತ್ರ ಸಾಗರ ಸೊ ಲೆಟ್ಸ್ ಗೆಟ್ ಇನ್ ಟು ಒನ್ ಮೋರ್ ಡಿಶ್ ಸಿಹಾನ್ ಅಂತ ಈ ಒಂದು ಪ್ರೆಸೆಂಟೇಷನ್ ನನಗೆ ತುಂಬಾ ಇಷ್ಟ ಬಂದಿದೆ ನೋಡ್ಬೋದು ಬ್ಯೂಟಿಫುಲ್ ಆಗಿರೋ ಒಂಥರ ಕಟ್ಲೆಟ್ ಇದೆ ಮಟನ್ ಕಟ್ಲೆಟ್ ಥರ ಒಳಗಡೆ ಚೀಸ್ ಇದೆ ಒಳಗಡೆ ಚೀಸ್ ಇದೆ ನೀವು ನೋಡ್ಬೋದು ತುಂಬಾ ಸಾಗರ ಸ್ಟಫ್ ಮಾಡಿದ್ದಾರೆ ಟರ್ಕಿಶ್ ಡೆಲಿಕೇಶಿ ತುಂಬಾ ಹೆಲ್ದಿ ತುಂಬಾ ರಿಚ್ ಅಂತ ಹೇಳ್ಬೋದು ಸಖತ್ ಸಾಲಿಡ್ ಆಗಿದೆ ಪ್ಯಾಟಿ ಮಧ್ಯದಲ್ಲಿ ಚೀಸ್ ಸ್ಟಫ್ ಮಾಡಿ ಮಸಾಲೆಗಳು ತುಂಬಾ ಸಖತ್ತಾಗಿದೆ ತಿಂತ ಇರುವಾಗ ಫೀಲ್ ಮೀನ್ಸ್ ಮಟನ್ ಕೀಮಾಗ ಟೇಸ್ಟ್ ಆ ಮಸಾಲೆಗಳು ಹಾಗೆ ಬರ್ಸ್ಟ್ ಆಗುತ್ತೆ ಈ ಚೀಸ್ ಬರ್ಸ್ಟ್ ಆಗುತ್ತೆ ಎಲ್ಲದರಲ್ಲಿ ಇವರು ಪೀಟಾ ಬ್ರೆಡ್ ಕೊಡ್ತಾರೆ ಐದಾರು ನೀವು ಪೀಟಾ ಬ್ರೆಡ್ಡಲ್ಲಿ ತಿನ್ಬೋದು ಇಲ್ಲ ಅಂದರೆ ಹಾಗೆ ನೀವು ತಿನ್ಬೋದು use this pita bread in taste this wow a bread to tumane natural ag madidare just in preservative in ag madala price tumane reasonable agide nisutru salad bartha french fries bartha I'm just loving this Turkish delicacy chicken hummus hummus na try madirilla so first time chicken hummus try martta idini ondu ಫುಲ್ ಪೀಟಾ ಬ್ರೆಡ್ನ ಫೋರ್ ಕಟ್ ಮಾಡಿ ಕೊಟ್ಬಿಟ್ಟಿದ್ದೀನಿ ಏನಿಲ್ಲ ತುಂಬ ಸಿಂಪಲ್ ಯು ಜಸ್ಟ್ ಹ್ಯಾವ್ ಟು ಡಿಪ್ ಲೈಕ್ ದಿಸ್ ತುಂಬಾ ರಿಚ್ ಆಗಿ ಆಲಿವ್ ಆಯಿಲ್ ಇದೆ ಮಸಾಲಾಸ್ ಇದೆ ಚಿಕನ್ ಪೀಸಸ್ ಇದೆ ಅಮ್ಮಸ್ ಜೊತೆಯಲ್ಲಿ ತುಂಬಾ ಹೆಲ್ದಿ ಹೇಳ್ಬೋದು ಆ ಥರ ಇದೆ ನೋಡೋಕೆ ನನಗೆ ಬಾಯ ನೀರು ಬರ್ತಾ ಇದೆ ಆಗಿದೆ ಚಿಕನ್ ಇಸ್ ಬಾರ್ಬೆಕ್ಯೂ ಚಾರ್ಕೋಲ್ ಮೇಲೆ ಮಾಡಿರೋದು ಐ ಕ್ಯಾನ್ ಫೀಲ್ ದ ಟೇಸ್ಟ್ ಆಫ್ ದ ಸ್ಮೋಕಿ ಫ್ಲೇವರ್ ಬರ್ತಾ ಇದೆ ನಾನು ಹಲವಾರು ಪಿಜ್ಜಾ ತಿಂದಿದ್ದೀನಪ್ಪ ಒಂಥರ ಬ್ಯೂಟಿಫುಲ್ ಆಗಿ ಟರ್ಕಿಶ್ ಪಿಜ್ಜಾ ಅವ್ರು ಮಾಡಿದ್ರು ಪಿದೆ ಅಂತ ಹೆಸರು ನೀವು ನೋಡ್ಬೋದು ವುಡನ್ ಪ್ಲ್ಯಾಂಕ್ ಮೇಲೆ ಲೈಟ್ ಬಿಟ್ಟು ಈ ಪ್ಲೇಸ್ನ ಯುನಿಕ್ನೆಸ್ ಏನು ಗೊತ್ತಾ ನಿಮಗೆ ಯಾವುದು ಡಿಫ್ರೆಂಟ್ ಫ್ರೆಂಚ್ ಫ್ರೈಸ್ ಬಿಟ್ಟರೆ ಇದಕ್ಕಿದೆಲ್ಲಾನು ಬಾರ್ಬೆಕ್ಯೂನೇ ಆಗುತ್ತೆ ಸೊ ಡೆಫಿನೆಟ್ಲಿ ವೆರಿ ಹೆಲ್ದಿ ಅಂತ ಹೇಳ್ಬೋದು ಲೆಟ್ ಮಿ ಗೋ ಹ್ಯಾಂಡ್ ಆ್ಯಂಡ್ ಟ್ರೈ ಇದೆ ದಿ ಟರ್ಕಿಶ್ ಪಿಜ್ಜಾ ವಾ 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 ಇಲ್ಲಿ ನೋಡಿ ನೀವು ಸ್ಟಫಿಂಗ್ ಒಳಗಡೆ ಹೇಗಾಗಿದೆ ಸೋ ಚೀಸಿ ಟೊಮ್ಯಾಟೋಸ್ ಕಾಣಿಸ್ತಾ ಇದೆ ಕೀಮಾ ಕಾಣಿಸ್ತಾ ಇದೆ ಚೀಸ್ ಕಾಣಿಸ್ತಾ ಇದೆ ಬ್ರೆಡ್ಡು ಪರ್ಫೆಕ್ಟಾಗಿ ಕುಕ್ ಮಾಡಿದ್ದಾರೆ ವಾ ಬನ್ನಿ ಹಾಗೆ ತಿಂದು ನೋಡೋಣ ಹೇಗಿದೆ ಅಂತ ವಾ ಅಲ್ಟಿಮೇಟ್ ಅಂತ ಹೇಳ್ಬೋದು ನಾನು ಎಲ್ಲೂ ತಿಂದಿಲ್ಲ ಈ ಥರ ಒಂಚೂರು ಲೈಟ್ ಆಗಿ ಸ್ಪೈಸ್ ಇರುತ್ತೆ ಬ್ರೆಡ್ ಇದೆ ಕೀಮಾ ಸ್ಟಫಿಂಗ್ ಇದೆಯಲ್ಲ ಕಿಲ್ಲರ್ ಆಗಿದೆ ಮಟನ್ ಕೀಮಾ ಹಾಕಿ ರಿಚ್ಚಾಗಿ ಮಾಡಿದ್ದಾರೆ ಆ ಚೀಸು ಸ್ವಲ್ಪ ರಬ್ಬಿ ರಬ್ಬಿ ಥರ ಎಳಿತಿಲ್ಲ ಚೀಸ್ ಓ
ಟ್ರೈ ಮಾಡಲೇಬೇಕು ಫ್ರೆಂಡ್, ಆ ಥರ ಇದೆ ಒಂಥರ ಎಲ್ಲೋ ಟರ್ಕಿಗೆ ಹೋಗ್ಬಿಟ್ಟು ತಿಂದಂಗೆ ನಮ್ಗೆ ಅಂತ ಫೀಲ್ ಬರ್ತಾ ಇದೆ, ಆ ಥರ ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸು ಇದೆಲ್ಲ ಕಂಪ್ಲೀಟ್ ಮಾಡ್ತೀವಿ, ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ಬಂದು ಎಕ್ಸ್ಕ್ಲೂಸಿವ್ ಜಾಗದಲ್ಲಿ ಎಕ್ಸ್ಕ್ಲೂಸಿವ್ ಫುಡ್ನ ಆರ್ಡರ್ ಮಾಡಿ ತಿಂದೆ, ತುಂಬಾ ಖುಷಿಯಾಗಿರ ನಾನು ಎಲ್ಲೂ ತಿಂದಿಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಬಂದಿರುತ್ತೆ. ಹೀಗೇನೆ ಇನ್ನೊಂದು ಎಕ್ಸ್ಕ್ಲೂಸಿವ್ ಎಪಿಸೋಡಲ್ಲಿ ಸಿಗೋಣ. ಅಂಟಿಲ್ ದೆನ್ ಯು ಸ್ಟೇ ಸೇಫ್.